ಮನಸ್ಸಿನಲ್ಲಿ ದೃಢ ನಿರ್ಧಾರವಿದ್ದರೆ ಸಾವನ್ನು ಬೇಕಾದರೂ ಜಯಿಸಬಹುದು ಎಂಬುದನ್ನು ನಾಗರತ್ನ ರಾಮಗೌಡ ಸಾಬೀತುಪಡಿಸಿದ್ದು ತಾವೂ ಬದುಕುವುದರ ಜೊತೆಗೆ ಸಂತ್ರಸ್ತರಿಗೂ ಆಶ್ರಯ ಒದಗಿಸಿದ್ದಾರೆ ಎಚ್ಐವಿ ಸೋಂಕಿನಿಂದ ಬಳಲುತ್ತಿರುವ ಬೆಳಗಾವಿ ಮೂಲದ ನಾಗರತ್ನ ಅವರಿಗೆ ಹೆಚ್ಚು ದಿನ ಬದುಕುವುದಿಲ್ಲ ಎಂದು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ವೈದ್ಯರು ತಿಳಿಸಿದ್ದರಂತೆ ಇದನ್ನೇ ಸವಾಲಾಗಿ ಸ್ವೀಕರಿಸಿದ ಅವರು ಧೃತಿಗೆಡದೆ ಜೀವನ ನಡೆಸುತ್ತಿದ್ದಾರೆ ಒಂದು ಮಗುವಿಗೆ ಜನ್ಮ ನೀಡಿ ಮಗುವಿಗೆ ಸೋಂಕು ಹರಡದಂತೆ ಜೋಪಾನ ಮಾಡಿದ್ದಾರೆ ಇದೀಗ ಕಳೆದ ಹದಿನೆಂಟು ವರ್ಷಗಳಿಂದ ಇವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಎಚ್ಐವಿಯಿಂದ ಪೋಷಕರನ್ನು ಕಳೆದುಕೊಂಡ ಮಕ್ಕಳಿಗೆ ಆಸರೆಯಾಗಿದ್ದಾರೆ ಇದಕ್ಕಾಗಿ ಆಶ್ರಯ ಫೌಂಡೇಶನ್ ಎಂಬ ಸಂಸ್ಥೆ ಸ್ಥಾಪಿಸಿ ಮಕ್ಕಳಿಗೆ ಶಿಕ್ಷಣ ಹಾಗೂ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಕರಕುಶಲ ತರಬೇತಿ ನೀಡುತ್ತಿದ್ದಾರೆ ನಾಗರತ್ನ ಅವರ ನಿಸ್ವಾರ್ಥ ಸೇವೆಗೆ ಅನೇಕ ಗೌರವ ಪ್ರಶಸ್ತಿಗಳು ಸಂದಿವೆ ಡಿಡಿ ನ್ಯೂಸ್ನೊಂದಿಗೆ ನಾಗರತ್ನ ರಾಮಗೌಡ ನಿರ್ಲಕ್ಷ್ಯಕ್ಕೆ ಒಳಗಾದ ಮಕ್ಕಳ ಆರೈಕೆ ಹಾಗೂ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು ಈ ಸೇವೆಯಿಂದ ನೆಮ್ಮದಿ ದೊರೆತಿದೆ ಸರ್ಕಾರದ ನೆರವು ದೊರೆತರೆ ಮತ್ತಷ್ಟು ಉತ್ತಮ ಸೇವೆ ಸಲ್ಲಿಸಬಹುದು ಎಂದು ತಿಳಿಸಿದರು ಯಾರೂ ಇರೋಲ್ಲ ಅವಾಗೇ ನಾನು ಸಮಸ್ಯೆ ಎದುರಿಸಿದ್ದೇನಲ್ಲ ಅದು ಇನ್ನೊಬ್ಬರಿಗೆ ಬರಬಾರ್ದನ್ನು ಒಂದು ಕಾರಣ ಸರ್ ಪ್ರೆಗ್ನೆನ್ಸಿ ಆಯಿತು ಡೆಲಿವರಿ ಟೈಮಿಗೆ ಅಡ್ಮಿಟ್ ಆದಾಗ ನಂದು ಇಷ್ಟ ಉದ್ದೇಶ ಇತ್ತು ಅವರಿಗಿ ನನ್ನ ರೋಗ ಬರಬಾರ್ದು ರಕ್ತದಿಂದ ಅಂತ ಮಂತ್ಲಿ ಏನೈತಿ ಒಂದು ಐವತ್ತರಿಂದ ಅರವತ್ತು ಜನ ನಮ್ಮಂತಾರ ಪ್ರಾಬ್ಲಮ್ ಇಟ್ಕೊಂಡು ಇಲ್ಲಿ ಅವ್ರಿಗೆ ಕೌನ್ಸಲಿಂಗ್ ಮಾಡಿ ಒಂದು ಮಾರಲ್ ಬೂಸ್ಟ್ ಕೊಟ್ಟು ಹಾ ನೀನು ನಿನಗೆ ನಿನಗೇನೋ ಸಮಸ್ಯೆ ಇದ್ರು ನಾವು ಅನ್ನೋ ಅನ್ನುವಂಥ ಒಂದು ಸಪೋರ್ಟನ್ನು ನಾವು ಆಶ್ರಯವತ್ತಿಂದ ಮಾಡ್ತಾ ಇರೋದು ಅದಲ್ದ ಸಣ್ಣ ಮಕ್ಕಳಿಗೆ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಸುರಕ್ಷಿತವಾದ ಸ್ಪರ್ಶ ಅಂದ್ರೇನು ಅಸುರಕ್ಷಿತವಾದ ಸ್ಪರ್ಶ ಅಂದ್ರೇನು ತಿಳುವಳಿಕೆ ಹೇಳುವಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇರೋದು ಸೊ ಇನ್ನೂ ಅನೇಕ ಕೆಲಸ ನಾವು ಮಾಡೋಕೆ ರೆಡಿ ಇದ್ದೀವಿ ಸ್ವತಃ ನಮಗೆ ಸಮಸ್ಯೆ ಇದ್ರು ಮಾಡ್ತಾ ಇದ್ದೀವಿ ಬಟ್ ಏನೈತಿ ಸರ್ಕಾರ ವತಿಯಿಂದ ನಮ್ಗೆ ಇನ್ನೂ ಏನಾದರೂ ಇಲ್ಲಿವರಿಗಂತೂ ಏನು ಸಪೋರ್ಟ್ ಸಿಕ್ಕಿಲ್ಲ ಇನ್ನು ಮುಂದಾದರೂ ಸಪೋರ್ಟ್ ಕೊಟ್ಟರೆ ಇನ್ನೂ ಕೆಲಸ ಮಾಡೋಕೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ಬೋದು